ಕರ್ನಾಟಕದಲ್ಲಿ ಇರುವಂತಹ 101 ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಎಸ್ಸಿ ಅವರಿಗೆ ಇದ್ದಂತಹ 15% ರಿಸರ್ವೇಷನ್ ಅನ್ನ 17%ಗೆ ಏರಿಸಿತ್ತು ಬಿಜೆಪಿಯ ಸರ್ಕಾರ. ಎಸ್ ಟಿ ಸಮುದಾಯಕ್ಕೆ 3% ಇದ್ದಂತಹ ರಿಸರ್ವೇಷನ್ ಅನ್ನ 7%ಗೆ ಏರಿಸಿದ್ದು ಅದು ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿಯ ಸರ್ಕಾರ. ಅದೇ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಪೀಠ ತೀರ್ಪನ್ನ ಕೊಟ್ಟಿದೆ, ಜನಸಂಖ್ಯೆಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಮಾಡುವಂತಹ ಸ್ವಾತಂತ್ರ್ಯ ರಾಜ್ಯಗಳಿಗೆ ಕೊಟ್ಟಿದೆ, ಅದಕ್ಕೂ ಕೂಡ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನ ಮಾಧುಸ್ವಾಮಿ ಅವರ ನೇತೃತ್ವದ ಸಮಿತಿಯಿಂದ ಬಿಜೆಪಿ ಸರ್ಕಾರ ಮಾಡಿತ್ತು. ಅದರಲ್ಲಿ ಒಳ ಮೀಸಲಾತಿ ಜನಸಂಖ್ಯೆಗೆ ಆಧಾರಿತವಾಗಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಏನು ಸಂವಿಧಾನ ಪೀಠ ಅಪೇಕ್ಷೆ ಪಟ್ಟಿದೆ ಆ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿ ಎಲ್ಲ ಸಮುದಾಯಗಳಿಗೆ ಎಡ ಬಲ ಮತ್ತು ಲಂಬಾಣಿ ಭೋವಿ ಕೊರಚ ಕುರಮ ಸಮುದಾಯಗಳನ್ನು ಒಳಗೊಂಡಂತೆ ಎಲ್ಲ ಜಾತಿಗಳಿಗೆ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನ ಮಾಡಿತ್ತು. ಲಂಬಾಣಿ ಭೋವಿ ಕೊರಚ ಕುರಮ ಸಮುದಾಯದ ಆತಂಕ ಇತ್ತು, ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಮೀಸಲಾತಿಯನ್ನ ವರ್ಗೀಕರಣದಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದು 3% ಇದ್ದಿದ್ದನ್ನ ಮಾಧುಸ್ವಾಮಿ ಸಮಿತಿ 4.5%ಗೆ ಅದನ್ನ ನಿಗದಿ ಮಾಡೋದ್ರ ಮೂಲಕ ಆ ಸಮುದಾಯಕ್ಕೆ ಕೂಡ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನ ಮಾಡಿತು. ಎರಡನೇದಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಅವಧಿಯಿಂದನೂ ಈ ಸಮುದಾಯಗಳಿಗೆ ಆತಂಕ ಇತ್ತು. ಲಂಬಾಣಿ ಭೋವಿ ಕೊರಚ ಕುರಮ ಸಮುದಾಯಗಳನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡಬೇಕು, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೆ ಉತ್ತರವನ್ನ ಬರೆಯುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಎಸ್ಸಿ ಪಟ್ಟಿಯಲ್ಲಿ ಇರುವಂತಹ 101 ಜಾತಿಗಳು, ವಿಶೇಷವಾಗಿ ಲಂಬಾಣಿ ಭೋವಿ ಕೊರಚ ಕೊರಮ ಈ ಸಮುದಾಯಗಳನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡುವಂತಹ ಪ್ರಸ್ತಾವನೆ ಇಲ್ಲ, ಶಾಶ್ವತವಾಗಿ ಈ ಸಮುದಾಯಗಳನ್ನ ಎಸ್ಸಿ ಪಟ್ಟಿಯಲ್ಲಿ ಉಳಿಸ್ಕೊಳ್ಳಲಾಗತ್ತೆ ಅನ್ನುವಂತಹ ಒಂದು ಲೆಟರ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತೆ ನ್ಯಾಷನಲ್ ಎಸ್ಸಿ ಕಮಿಷನ್ಗೆ ಕಳಿಸುವಂತಹ ಕೆಲಸವನ್ನ ಮಾಡಿತು. ಹಾಗಾಗಿ ಎಸ್ಸಿ ಎಸ್ ಟಿಗಳಿಗೆ ಸಂಪೂರ್ಣ ನ್ಯಾಯವನ್ನ ಕೊಡುವಂತಹ ಬದ್ಧತೆಯನ್ನ ಏನು ಬಿಜೆಪಿ ಸರ್ಕಾರ ತೋರಿಸಿತ್ತು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 1.5 ವರ್ಷ ಆದರೂ ಕೂಡ ಆ ಸಮುದಾಯಗಳಿಗೆ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಈಗಲಾದರೂ ಕೂಡ ಆಯಾ ಸಮುದಾಯಗಳಿಗೆ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗಿದೆ. ಆ ನಂತರದಲ್ಲಿ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಕ್ಕೆ ಇಡೀ ರಾಜ್ಯಾದ್ಯಂತ ಗೋಷ್ಠಿಗಳನ್ನ ಮಾಡೋದ್ರ ಬಗ್ಗೆ ಕೂಡ ತೀರ್ಮಾನ ಆಗಿದೆ. ಒಳ ಮೀಸಲಾತಿಯ ಬಗ್ಗೆ ಮಾಧುಸ್ವಾಮಿ ವರದಿ ಕೊಟ್ಟಿರುವಂಥದ್ದು ಅದು ನ್ಯಾಯಯುತವಾಗಿದೆ. ಏನು ಹಿಂದೆ ಸದಾಶಿವ ಆಯೋಗದ ವರದಿ ಇತ್ತು, ಅದರಲ್ಲಿ ಕೆಲವೊಂದು ಸಮುದಾಯಗಳಿಗೆ ಆತಂಕ ಇತ್ತು. ಆನಂತರ ಭೋವಿ ಬಂಜಾರಗಳಿಗೆ ಕೇವಲ 3% ಕೊಟ್ಟಿದ್ರು, ಅವರ ಬೇಡಿಕೆ ಏನಿತ್ತು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ 3 ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಬಿಜೆಪಿ ನೇತೃತ್ವದ ಸರ್ಕಾರ 15 ಇದ್ದಿದ್ದನ್ನ 17%ಗೆ ಏರಿಸಿ ಸದಾಶಿವ ಆಯೋಗ ಏನು ಬಂಜಾರ ಭೋವಿ ಕೊರಚ ಕೊರಮಕ್ಕೆ ಕೇವಲ 3% ಕೊಟ್ಟಿದ್ರು ಅದನ್ನ 4.5%ಗೆ ಏರಿಸುವಂತಹ ಕೆಲಸವನ್ನ ಮಾಧುಸ್ವಾಮಿ ಸಮಿತಿ ಮಾಡಿತು. ಹಾಗಾಗಿ ಈಗ ಎಸ್ಸಿ ಸಮುದಾಯಕ್ಕೆ ಇದ್ದಂತಹ 15% ಇರುವಂತದ್ದು 17% ಆಗಿದೆ. ಸದಾಶಿವ ಆಯೋಗ
15% ಒಳ ಮೀಸಲಾತಿಯನ್ನು ಮಾತ್ರ ಚರ್ಚೆ ಮಾಡಿತ್ತು. ಹಾಗಾಗಿ ಅದು ಇರ್ರೆಲೆವೆಂಟ್ ಆಗುತ್ತೆ. ಈಗ 17%ಗೆ ಒಳ ಮೀಸಲಾತಿಯನ್ನು ತರಬೇಕಾಗತ್ತೆ. ಆದರೆ ಸಿದ್ದರಾಮಯ್ಯನವರು ಸದಾಶಿವ ಆಯೋಗವನ್ನು ಈಗ ಕಳಿಸ್ತಾರೆ ಅಂದರೆ ಇವರು ಪುನಃ ಎಸ್ ಸಿ ಮೀಸಲಾತಿಯನ್ನು 15%ಗೆ ತರೋರಿದಾರ? ಬಂಜಾರ ಸಮುದಾಯಕ್ಕೆ 4.5 ಕೊಟ್ಟಿದ್ದನ್ನು 3ಕ್ಕೆ ಇಳಿಸೋರಿದಾರ? ಇದನ್ನು ಆ ಸಮುದಾಯ ಒಪ್ಪೋದಿಲ್ಲ. ಹಾಗಾಗಿ ಮಾಧುಸ್ವಾಮಿ ವರದಿಯನ್ನೇ ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಇದರ ಬಗ್ಗೆ ಜಾಗೃತಿ ಮೂಡಲಿಕ್ಕಾಗಿ ಸಮಿತಿಯನ್ನು ಮಾಡಿ ರಾಜ್ಯಾದ್ಯಂತ ಅದರ ಬಗ್ಗೆ ಗೋಷ್ಠಿಗಳನ್ನು ಆಯೋಜನೆ ಮಾಡುವಂಥದ್ದನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ.